ನಂದಿತ ಒಪ್ಕೊಂಡೆ ಕಣಮ್ಮ, ನಿನ್ ಬುದ್ಧಿ ಅಂತ ತಪ್ಕೊಂಡೆ. ಮಾವ ಏನ್ ಹೇಳ್ತಿದೀರ ಕಣಮ್ಮ? ನೀನ್ ಹೇಳ್ದಂಗೆ ಜಾನಕಿ ಪ್ರೆಗ್ನೆಂಟ್ ಅಲ್ಲ, ಅವಳು ನಾಟಕ ಮಾಡ್ತಾ ಇದ್ದಾಳೆ. ಯಾಕೋ ಸಮಯ ಮತ್ತೆ ಅವಕಾಶ ನನ್ನ ಕೈ ಮೀರಿ ಹೋಗ್ತಿದೆ ಅನ್ನಿಸ್ತಿದೆ. ಆಫ್ಟರ್ ಆಲ್ ಆ ಮಿಡಲ್ ಕ್ಲಾಸ್ ಟೀಚರ್ಗೆ ಎಷ್ಟು ಕೊಬ್ಬು. ಬಿಡಲ್ಲ ಅವಳನ್ನ, ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏನಿದು ಸವಿತಾ ಯಾಕೆ ನಾನು ಕಾಲ್ ಮಾಡಲಿಲ್ಲ? ಏನು ಹಾಳಾಗೋಗಿದ್ದಾಳೋ ಏನೋ, ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಂದು ಟಾರ್ಚರ್ ಕೊಡ್ತಿದೆ. ಇನ್ನೊಳಗೆ ಫೋನ್ ಮಾಡಿ ಪ್ರಯೋಜನ ಇಲ್ಲ, ನೇರವಾಗಿ ಹೋಗಿ ಬರೋದೇ ಸರಿ. ಅಪ್ಪಯ್ಯ ಫೋನ್ ಮಾಡ್ತಾವ್ರೆ, ಸುಮ್ಕಿರಿ. ಮಾತಾಡು ಸ್ಪೀಕರ್ಗೆ ಹಾಕು, ನಾವು ಕೇಳೋಣ. ಸರಿ. ಹಲೋ ಅಪ್ಪಯ್ಯ. ಏ ಪೈಲ್ವಾನ್ರೆ, ಏನ್ರಿ ನೀವು ಮಾಡಿರೋ ಕೆಲಸ? ನನ್ನ ಅಜ್ಜಿನ ಮಾಡ್ಬಿಟ್ರಲ್ರಿ. ಅಪ್ಪಯ್ಯ ಹಂಗೇನಿಲ್ಲ. ಲೇ ನೀನ್ ಹೇಳಿದ್ರು ಹೇಳದೆ ಇದ್ರು ನನ್ನ ಅಜ್ಜನೇ ಅಲ್ವೇನಿಲ್ಲ. ಕಂಗ್ರ್ಯಾಚುಲೇಷನ್ಸ್ ಕಲ್ಲ. ಅಪ್ಪಯ್ಯ ನೀವುನಾ? ನಾನೇನು ಮಾಡಿಲ್ಲ ಅಪ್ಪಯ್ಯ. ಲೇ 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 ನೀನ್ ಏನು ಮಾಡಿಲ್ಲ ಅಂದ್ರೆ ನಂಬಕಾಯ್ತದೇನಿಲ್ಲ. ನಿನ್ ಚೇಷ್ಟೆ ಎಲ್ಲ ಗೊತ್ತು ನಂಗೆ. ಮನೆಗೆ ಬರ್ಲ. ಮನೆಗ ಹೂ ಮತ್ತೆ ಇಂಥ ಸಂತೋಷ ವಿಷಯ ಕೇಳಿದ ಮ್ಯಾಕೆ ನನ್ಗಲ್ಲಿ ಕೆಲಸ ಮಾಡಕಾಯ್ತದೇನಿಲ್ಲ, ಅದಕ್ಕೆ ಬುರ್ರ ಅಂತ ಬಂದ್ಬಿಟ್ಟೆ. ಅಪ್ಪಯ್ಯ ನಿಮ್ಗ್ಯಾರಪ್ಪಯ್ಯ ಈ ಸೇನಾ ಹೇಳ್ದವ್ರು? ಯಾರು ಹೇಳಿದ್ರು ನಿಂಗೇನಿಲ್ಲ. ನೀ ಬಾರ ಈಗ ಅಟ್ಟೆಯ. ಸರಿ ಅಪ್ಪಯ್ಯ. ಎಲ್ಲ ನಿನ್ನಿಂದನೆ ಬಟ್ಟೆ ಇದ್ನೆ ಇವಾಗ. ಅಣ್ಣ ನಾನೇನ್ ಮಾಡ್ನಿಲ್ಲ. ಸಾಹೇಬ್ರು ಮನೆಗೆ ಬಂದು ಫೋನ್ ಮಾಡೋರೆ ಅಂದ್ರೆ ಮನೆಯಾಗ ಎಲ್ರೂ ಅದನ್ನ ಹೇಳೋರೆ ಅಂತ ಅರ್ಥತಾನೆ. ಅದಕ್ಕೆ ನನ್ ಮಾಡಿತ್ಯ. ಅಣ್ಣ ಮನೆಗೆ ಹೋಗಿ ನೋಡು. ಆಂಜನೇಯ ಏನಿದೆಲ್ಲ? ಓ ಮೊದ್ಲೋಗಿ ನಮ್ಮವ್ರ ತವ ಮಾತಾಡಬೇಕು, ಅಲ್ಲಿ ಗಂಟ ಸೊರೋಗಕ್ಕಿಲ್ಲ. ಸರಿ ಬತ್ತಿನ ಕಂಡ್ರಲ್ಲ. ಹಾಮ ಹಾಗೇನೂ ಇಲ್ಲ,
ಹಾಗೇನಾದ್ರೂ ಇದ್ರೆ ನಾನೇ ನಿಮಗೆ ತಿಳಿಸ್ತೀನಿ. ಹ್ಮ್ ಹ್ಮ್ ಸರಿ ಮಾ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಂತೂ ನಿಮ್ಮ ಅಪ್ಪನ ಆಸೆನ ಈಡೇರಿಸ್ಬಿಟ್ಟೆ ನೀನು. ಅದು ನಿಂಗೆ ಏನು ಹೇಳಬೇಡ ನೀನು. ನಂದಿತಾ, ನಂದಿತಾ, ನಂದಿ, ಎಲ್ಲರೂ ಇಲ್ಲೇ ಇದ್ದಾರೆ, ನಾನು ಹೇಗೆ ಹೊರಗೆ ಹೋಗೋದು ಹೇಳಿ ಮಾವ. ರಾಮಂಗೆ ದೃಷ್ಟಿ ತೆಗಿಬೇಕು, ಹೋಗಿ ಆರತಿ ತಗೊಂಬಾ. ಏನು ತಂದೆ ಆಗ್ತಾ ಇದ್ದಾನೆ, ಊರವ್ರ ಕಣ್ಣೆಲ್ಲ ಬಿದ್ದಿರುತ್ತೆ, ಹೋಗಿ ಆರತಿ ತಗೊಂಬಾಮ. ಅದಕ್ಕೆ ಶಾರ್ಥಕ ಇದ್ದಾರಲ್ಲ ಮಾವ, ಇಷ್ಟು ದಿನ ಅವ್ರು ಮಾಡಿದ್ದಾರೆ, ಇವತ್ತು ನೀನು ಮಾಡು. ಸಾಹೇಬ್ರೆ, ಆರತಿ ತಯಾರೈತೆ. ಸರಿ ಬಾಮ್ಮ. ಅಪ್ಪಯ್ಯೋ, ಇದೆಲ್ಲ ಏನು ಬೇಡ, ನನ್ನ ಏಳು ದಿವಸ ಕೇಳಿ. ನೀನು ಏನು ಹೇಳ್ಬೇಡಕ್ಕಲ್ಲ, ಒಂದು ಕಡೆ ಸರಿಯಾಗಿ ನಿಂತ್ಕೊಳ್ಳ ನೀನು. ಹಾಂ ನಿಂತ್ಕ, ನಂದಿತ ನೀನು ಬಾಮ್ಮ. ಏನಿಲ್ಲ, ಹಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ. ಇದೇ ಕುಸಿನಾಗೆ ಆರತಿ ತಟ್ಟೆ ಕಾಸಾಕು. ತಗ, ನಿನ್ ಕೈಗೆ ಇರಕ್ಕಿಲ್ಲ ಗೊತ್ತು ನಂಗೆ. ತಗ ಮಾವ, ಒಂದ್ಸಲ ಭಾವನ್ ನೋಡಿ, ತುಂಬಾ ಹೆದರ್ಕೊಂಡಿದ್ದಾರೆ ಅನ್ಸುತ್ತೆ. ನಿಜ ಏನು ಅಂತ ಹೇಳ್ಬಿಡ್ಲ. ಅದಕ್ಕೆ ಏನ್ ಏನದ್ಕೆ ಅದು ಏನ್ ಹೇಳ್ಬೇಕು ಅಂತ ಇದ್ದೀರಾ? ಏನಿಲ್ಲಕ್ಕಲ್ಲ, ಜಾನಕಿ ಬಸರಾಗೋಡಲ್ಲ, ನೀ ಏನ್ ದಿಗಿಲ್ ಬಿಡೋದ್ ಬೇಡ, ಎಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳ್ತಾವ್ರಿ. ಹಲೋ ನಂದಿತ. ನಂದಿತ, ರಾಮಂಗೆ ಯಾವುದೇ ಕಾರಣಕ್ಕೂ ವಿಷಯ ಗೊತ್ತಾಗ್ಲೇಬಾರ್ದು. ರಾಮ, ನೀನ್ ಒಳಗೂ ಒಳಗ್ ಬಾ. ಬಾರ ನಿನ್ ಒಳಗೆ. ಏ ಬಾರ ಸುಮ್ಕೆ. ಎಲ್ಲೋ ಹೊರಗಡೆ ಹೋಯ್ತಿದ್ದೀರಿ, ಎಲ್ಲಿಗೆ? ಲೇ ದೇವ, ಎಂತ ಟೈಮ್ ನೋಡ್ಲ, ನಡ್ಕೊಂಡು ಹೋಗಿ ಕಾರಲ್ಲಿ ಬರ್ತಿದ್ದೀವಿ. ಹೇಗ್ ನಮ್ಮ ಮಾವ? ಸೂಪರ್ ಕಣ್ಣು. ಅದಕ್ಕೆ ಯಾವಾಗ್ಲೂ ನೀವು ನಮ್ ಜೊತೆ ಇರ್ಬೇಕು ಅಂತ ಹೇಳೋದು. ನಾ ಏನಾರ ಹೋಗಿದ್ದಿದ್ರೆ ಬೆಟ್ಟಿಂಗ್ ನಲ್ಲಿ ಗೆಲ್ಲಕ್ಕಾಯ್ತಿತ್ತ ಹೇಳು. ನೀವು ನಮ್ ಕೂಡೆ ಬಂದಿದ್ದಕ್ಕೆ ಆ ಬಡ್ಡಿ ಮಗನ ಹತ್ರ ಈ ಕಾರ್ ಗೆಲ್ಲಕ್ಕಾಗಿದ್ದು. ರಾಕೇಶ ಅಲ್ವಾ ಅಣ್ಣ? ಅಲ್ಲಿ ನಮ್ ರಾಕೇಶ ಹೋಯ್ತವ್ನೆ. ಹತ್ತಿಸ್ಕೊಳ್ಳುಮ. ಬೆಳಿಗ್ಗೆನೆ ಬರ್ತೀನಿ ಅಂತಿದ್ದ. ಹಚ್ಕೋಕಲ್ಲ, ಹಚ್ಕೋ. ಲೇ ರಾಕೇಶ, ಹತ್ಕಳ್ಳ ಅಣ್ಣ. ಅಯ್ಯೋ ಅಯ್ಯೋ ಅಯ್ಯೋ, ಭಗವಂತೆ. Thank you.
ಏನಣ್ಣ ಇದು, ಬೆಳಿಗ್ಗೆ ನೋಡಿದ್ರೆ ನಡ್ಕೊಂಡು ಹೋಗಿ ಈಗ ನೋಡಿದ್ರೆ ಕಾರ್ ತಕ ಬತ್ತಿದ್ದೀರಲ್ಲ, ಯಾರ್ದಡ ಕಾರು? ಲೇ ಇಷ್ಟು ದಿವಸ ಯಾವಂದೋ, ಇನ್ಮ್ಯಾಕೆ ನಂದೆ. ಒಂದೇ ದಿವ್ಸದಾಗೆ ಕಾರ್ ಸಂಪಾದನೆ ಮಾಡೋಂಥ ಟೆಕ್ನಿಕ್ಕು ನಂಗೆ ಒಸಿ ಹೇಳ್ಕೊಡೋಣ. ಲೇ ಲೇ ಒಸಿ ತಡ್ಕೊಳ್ಳ, ಅದಕ್ಕೆಯ ನಿನ್ನ ಕರ್ಕೊಂಡೇ ಹೋಗ್ಲಿಲ್ಲ. ಆದರೂ ದೊಡ್ಡ ಮನೆಗೆ ಡಬ್ಕಿ ಡಬಲ್ ಲಾಟ್ರಿ ಕಣಣ. ಏನಿಲ್ಲ ಹೇಳ್ತಿದ್ಯಾ? ಹ್ಞೂ, ನಿಮಗೆ ಇಸ್ಯಾ ಗೊತ್ತಿಲ್ವಾ? ಏನಿಲ್ಲ ಅದು. ಓ, ನಿಮಗೆ ಇಸ್ಯಾನೇ ಗೊತ್ತಿಲ್ವಾ? ಲೈ ಅದು ಏನಂತ ಹೇಳಿ ಸಾಯಿಲ್ಲ. ನಮ್ಮ ಪೈಲ್ವಾನ್ ರಾಮಣ್ಣ ಅಪ್ಪ ಆಯ್ತವಣೆ ಕಣಣ. ಏನು ಹೂ ಕಣಣ, ಬೆಳಿಗ್ಗೆಯಿಂದ ಊರಾಗೆಲ್ಲ ಅದೇ ಮಾತು, ಒಳ್ಳೆ ಊರು ತುಂಬ ಹಬ್ಬ 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 ಆದಂಗೈತೆ ಕಣಣ. ವಾರೆ ವಾ, ಎಂತ ಸುದ್ದಿ ಹೇಳ್ದಿಕ್ಕಲ್ಲ ನೀನು. ತಗ ತಗಳ ಕಾಸು. ಊರ್ ತುಂಬ ಫ್ಲೆಕ್ಸ್ ಹಾಕ್ಬಿಟ್ಟು ಒಳ್ಳೆ ಹಬ್ಬ ಹಬ್ಬ ಮಾಡ್ದಾಗ ಮಾಡ್ತಾವ್ರಲ್ಲ ನಾವು. ಅದು ಬರಮ್ಮ, ನೀನ್ ಇಷ್ಟು ಬೇಗ ತಯಾರಾಯ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಲ. ಅಪ್ಪಯ್ಯ ನಾನು ಇನ್ನ ತಯಾರಾಗಿ. ಹ್ಞೂ, ಎಲ್ಲ ಜಾನಕಿ ಟ್ರೈನಿಂಗ್ ಅಂತ ಹೇಳ್ತೀಯ ಅಂತಲೂ ನಂಗೆ ಗೊತ್ತು ಕಲ. ಅಯ್ಯೋ ಮಾವ, ನಮ್ಮರೆ ನೀವಂಗೆ ನಾಚ್ಕೋಬೇಡಿ, ಆಮೇಲೆ ಅಪ್ಪಯ್ಯ ಏನೇನು ತಿಳ್ಕೊಂಬಿಡ್ತಾರೆ. ಓ, ಏನೇನು ಅನ್ಕೊಂಬಿಡ್ತಾರಂತೆ. ಆದರೂ ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ತಿಂದಿದ್ದು ಸಾರ್ಥಕ ಆಯ್ತಲ್ಲ. ಮಾವ, ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಏನು ಕೆಲಸ ನಮ್ಮ? ಅದು ಮಾವ. ನಂದಿತಾ, ಈಗ ನೀನು ಎಲ್ಲೂ ಹೋಗಾಗಿಲ್ಲಮ್ಮ. ಜಾನಕಿ ಹೀಗಿರೋವಾಗ ಮನೆ ಕೆಲಸ ಎಲ್ಲ ಮಾಡೋದ್ಯಾರು? ಎಲ್ಲೂ ಹೋಗ್ಬೇಡ ನೀನು. ನಂದಿತಾ, ಇಂಥದ್ದೆಲ್ಲ ಮಾಡಿದ್ರೆ ಅವನಿಗೆ ನಂಬಿಕೆ ಬರೋದು. ಸರಿ ಸರಿ ರಾಮ, ಜಾನಕಿ ನೀವು ಹೋಗಿ ರೆಸ್ಟ್ ತಗೊಳ್ಳಿ. ನಂದಿತಾ, ನೀವು ಮನೆ ಕೆಲಸ ನೋಡ್ಕೊಳ್ರಮ್ಮ, ನಾನು ರೂಮಲ್ಲಿ ಇರ್ತೀನಿ. ರಾಮ, ಜಾನಕಿನ ಕರ್ಕೊಂಡು ಹೋಗಪ್ಪ, ಹುಷಾರು. ಈಚೆ ಕಡೆ ಅದೇನೋ ಕೆಲಸ ಐತೆ ಅಂತ ಹೇಳಿದ್ರಲ್ಲ, ನಿಮ್ಮ ಬದಲು ನಾನು ಹೋಗಿ ಮುಗಿಸ್ಕೊಂಬರ್ಲಾ? ಏನೂ ಬೇಕಾಗಿಲ್ಲ, ಅದಕ್ಕಿಂತ ಮುಖ್ಯವಾದ ಕೆಲಸ ಮನೆ ಕೆಲಸ, ಅದನ್ನ ನೋಡ್ಕೋ ಸಾಕು. ಸುಸಿಮ್ಮ, ಅಡುಗೆ ಮನೆಗೆ ಶಾನೆ ಕೆಲಸ ಐತೆ, ಬನ್ನಿ ಮಾಡಮ್ಮ. ಇವಳಿದ್ದಾಳೆ, ಕರ್ಕೊಂಡು ಹೋಗಿ. ಅಕ್ಕ ಸಾರ್ಧಕ, ಒಂದು ಎರಡೆರಡು ನಿಮಿಷ ಒಸಿ ಬರ್ತೀನಿ ರೀ. ಅಕ್ಕ ನಮರೆ ರಮಣ, ಅದಕ್ಕೆ ರಮಣ. ಥೋ, ನಮ್ಮವ್ರ ತವ ಮಾತಾಡುಮ ಅನ್ಕಂಡ್ರೆ ಇವನ್ ಬೇರೆ ಬಂದಲ್ಲಪ್ಪ. ರಮಣ 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 ರಮಣ, ಸಬ್ಬಾಸ್ ಕಣಣ. ಅದಕ್ಕೆ ಕೈ ಕೊಡಿ. ಕಂಗ್ರ್ಯಾಚುಲೇಷನ್ಸ್, ನಿಮ್ಮಿಬ್ಬರಿಂದ ನನ್ನ ಟೈಮೇ ಬದಲಾಯಿತು. ವಾ ವಾ ವಾ, ನಾನಂತೂ ಸಿಕ್ಕಾಪಡೆ ಖುಷಿಯಾಗಿವನಿ ರಮಣ. ಲೇ ಅಸಕ,
ಯಾರ್ದ್ಲ ಅದು ಕಾರು? ಇನ್ಯಾರ್ದು? ನಂದೆಯಾ? ಏನ ನಿಂದ ಏನ್ಲ ಹೇಳ್ತಿದ್ಯಾ? ಅದನ್ನೇ ರಮಣ್ಣ ಹೇಳ್ತೀವಿ. ನೀನ್ ಅಪ್ಪ ಆಯ್ತಿರೋ ಟೈಮು ನನಗ್ ಒಳ್ಳೆ ಟೈಮು, ನನಗ್ ಫುಲ್ ಜಾಕ್ ಪಾಟೇ ಜಾಕ್ ಪಾಟ್ ರಮಣ. ಜಾಕ್ ಪಾಟ ಅಂದ್ರೆ ನೀನ್ ಮತ್ತೆ ಜೂಜಾಡಕ್ ಶುರು ಮಾಡ್ಕೊಂಡೇನ್ಲ? ಅಯ್ಯೋ ರಮಣ, ಇಲ್ಲ ಇಲ್ಲ ರಮಣ. ಲೈ ದಿಟಾಯೊಳ್ಳ ಅಶೋಕ್, ನೀವು ಇದನ್ನೆಲ್ಲ ಬಿಡ್ತೀನಿ ಅಂತ ಮಾತು ಕೊಟ್ಟಿದ್ರಿ, ನೆನಪಿದ್ಯಾ? ಅಯ್ಯೋ ಅಣ್ಣ, ಅದಕ್ಕೆ ನೀವಿಬ್ಬರಿಷ್ಟು ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಈಗ ಪಂದ್ಯ ಆಡಿದ್ಮೇಲೆ ಕಪ್ ಕೊಡಲ್ವಾ, ಹಂಗೆ ಇದು. ಲೈ ಅದು ಇದು ಒಂದೇನಾ? ಅಯ್ಯೋ ರಮಣ ರಮಣ, ಲೈ ಅಪ್ಪ ಯಾವ್ರೇ ಕಂಡ್ಲಾ ಪೆದ್ದ ಅತ್ತಿಗೆ ಯಾರು ಸದ್ಮಾ ಬಿಡಿ ಆಗಾದ್ರೆ. ಅಣ್ಣ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ನಾನಂತೂ ಸಿಕ್ಕಾಪಡೆ ಖುಷಿಯಾಗಿದ್ದೀನಿ ರಮಣ. ಹಾಡು ಸಂತೋಷಕ್ಕೆ. ಇದೇನಿದು ಎಲ್ರೂ ಏನೇನೋ ಮಾತಾಡ್ತಾವ್ರೆ. ಏನ್ ಹೇಳ್ತಿದ್ದಾರೆ? ಮತ್ತೆ ನಾನು ಅಪ್ಪ ಆಯ್ತೀವ್ನಂತೆ, ನೀವು ಅವ್ವ ಆಯ್ತಿದ್ರಂತೆ. ಹ್ಞೂ, ಮತ್ತೆ ನೀವು ಅಪ್ಪ ಆದ್ಮೇಲೆ ನಾನೇ ಅಲ್ವಾ ಅಮ್ಮ ಆಗ್ಬೇಕಾಗಿರೋದು. ನಮ್ಮವ್ರೆ ನೀವು ಸುಮ್ಕಿರಿ, ನೀವು ಈ ಟೈಮಲ್ಲಿ ತಮಾಷೆ ಮಾಡಬೇಡಿ. ಅದೇನಂತ ಓಸಿ ಸರಿಯಾಗಿ ಹೇಳಿ ನಮ್ಮವ್ರೆ, ಇಲ್ಲಾಂದ್ರೆ ನನ್ನ ತಲೆ ಸಿಡ್ದಂಗೆ ಆಯ್ತದೆ. ನಾನು ಏನು ಹೇಳಿ ಪೈಲ್ವಾ ಅಂದರೆ ಹೆಂಗೆ ಅಂತ ನಿಮಗೆ ಗೊತ್ತಿರಬೇಕಲ್ವಾ? ರಾಮೋರೆ ರಾಮೋರೆ ರಾಮೋರೆ, ಅಯ್ಯೋ ರಾಮೋರಿ ಎದ್ದೇಳಿ, ರಾಮೋರೆ ರಾಮೋರಿ ಎದ್ದೇಳಿ. ದೇವ್ರೆ ರಾಮೋರೆ ರಾಮೋರೆ ರಾಮೋರಿ ಎದ್ದೇಳಿ. ಅಲ್ಲ ನಮ್ಮವ್ರೆ, ಈ ಹೊಟ್ಟೆ ಹೆಂಗೆ? ಅಲ್ಲ ನೀವು ತಲಸುದ್ ಬಿದ್ದಂಗೆ ನನ್ನೂ ಬಿಡಿಸ್ತಾ ಇದ್ರಲ್ಲ. ಅಯ್ಯಯ್ಯೋ ಅಂಜನೇಯ, ಏನಪ್ಪ ಮಾಡ್ದಿವಾಗ ಹಿಂಗಾಗ್ಬಿಡ್ತಲ್ಲ. ಅಮ್ಮರೇ ಇದೇನಿದು ಹಿಂಗೆ ಮಾಡ್ದೆ ಅಷ್ಟೇ ಅಮ್ಮಕ್ಕೆ ನಾನು. ಸಾರಿ ರಾಮೋರೆ, ನಿಮ್ಮನ್ನ ಆಟ ಆಡ್ಸೋಣ ಅಂತ ಹೀಗೆ ಮಾಡಿದೆ. ಆಟ ಆಡ್ಸಿದ್ ಸಾಕು, ಇವಾಗ ದಿಟ ಹೇಳಿದಂಗೆ. ಏನು ದಿಟ? ನಿಮಗೆ ಗೊತ್ತಲ್ವಾ
ನಮ್ಮರೇ ಇವಾಗ ನೀವು ಹೇಳಲಿಲ್ಲ ಅಂದರೆ ನಾನು ಮಾತಾಡ್ಸೋಕ್ಕಿಲ್ಲ ಅಷ್ಟೇಯ್ಯ.